ನನಗೆ ಇಲ್ಲ, ಈಗಲೇ 500 ರೂಪಾಯಿ ಕಾಸು ಬೇಕು. ನನ್ನ ಹತ್ರ 500 ರೂಪಾಯಿ ನೋಟ್ ಇಲ್ಲ. ಸರಿ ಬಿಡು. ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು. ಏನ್ ನಿಮ್ ಪ್ರಾಬ್ಲಮ್? ಐ ಡೋಂಟ್ ನೋ, ನನಗೆ ಮಾಗಿ ಮಾಡಕ್ ಬರ್ತಿಲ್ಲ. ಹೊಡಿರಿ ಚಪ್ಪಾಳೆ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟರಿ ಅವರಂತ. ಏನ್ ಮಾಡೋಣ? ಹಳೆ ಡೈಲಾಗ್ಗಳಿಗೆ ಹೊಸ ವೇಷ. ಯೂಟ್ಯೂಬ್ನಲ್ಲಿ ಘಾಟಿ ಹುಡುಗರ ನಾಟಿ ಫ್ಯಾಕ್ಟರಿ, ತಮಾಷೆಯಲ್ಲೂ ಕ್ರಿಯೇಟಿವಿಟಿ ಆಟ. ಇದೇ ಈ ಹೊತ್ತಿನ ವಿಶೇಷ ನಾಟಿ ಫ್ಯಾಕ್ಟರಿ. ನಾನು ಶ್ರುತಿ. ಇಲ್ಲೇ ಬರ್ತ್ಡೇ ಟ್ರೀಟ್ ಕೊಡಿಸ್ಬೇಕು ನನಗೆ. ಇಲ್ಲೇ ಈಗಲೇ 500 ರೂಪಾಯಿ ಕಾಸು ಬೇಕು. ನನ್ನ ಹತ್ರ 500 ರೂಪಾಯಿ ನೋಟ್ ಇಲ್ಲ. ಸರಿ ಬಿಡು. ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು. ಏನ್ ನಿಮ್ ಪ್ರಾಬ್ಲಮ್? ಐ ಡೋಂಟ್ ನೋ, ನನಗೆ ಮಾಗಿ ಮಾಡಕ್ ಬರ್ತಿಲ್ಲ. ಹೊಡಿರಿ ಚಪ್ಪಾಳೆ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟರಿ ಅವರಂತ. ಏನ್ ಮಾಡೋಣ? ಇತ್ತೀಚಿನ ದಿನಗಳಲ್ಲಿ ಮಿಕ್ಸ್ ಮ್ಯಾಚ್ ಈ ರೀತಿ ವಿಡಿಯೋಗಳು ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಹುದು. ಫೇಸ್ಬುಕ್ ನಲ್ಲೂ ಕೂಡ ಸಖತ್ ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ ಇಂತಹ ವಿಡಿಯೋಗಳಿಗೆ. ಇಂತಹ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದ್ದು ಯಾರು, ಹೇಗೆ ಇಂತಹ ಐಡಿಯಾಗಳು ಬರುತ್ತೆ, ಹಾಗೆ ಮಿಕ್ಸ್ ಮ್ಯಾಚ್ ಮಾಡೋದಕ್ಕೆ ಅವ್ರು ಮಾಡ್ತಾ ಇರುವಂತಹ ವರ್ಕೌಟ್ ಏನು, ಈ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿರುವಂತದ್ದು ಮುಂಗಾರು ಮಳೆ ಸೀನ್ಗೆ ಒಂದು ಮಿಕ್ಸ್ ಮ್ಯಾಚ್ ಒಂದು ಡೈಲಾಗ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ರು. ಬಟ್ ಅದಕ್ಕೂ ಮುಂಚೆ ಮುಂಗಾರು ಮಳೆ ಸೀನ್ ಅಲ್ಲಿ ಒರಿಜಿನಲ್ ಡೈಲಾಗ್ ಏನಿತ್ತು ಅದನ್ನ ನೋಡ್ಕೊಂಡು ಬರೋಣ. ಎದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಾನೇನ್ ಕುಡ್ದಿಲ್ಲ. ನೀವಲ್ಲ ರೀ, ನಾನ್ ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಕ್ಕೇ ಸಿಕ್ತೀರಾ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟ್ ಆಗಿ ತಪ್ಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಳ್ಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನನ್ಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. ಯಾಕಂದ್ರೆ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಎಸ್, ಇದು ಒರಿಜಿನಲ್ ಸೀನ್ ಅಲ್ಲಿ ಡೈಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ. ಬಟ್ ಇದಕ್ಕೆ ನಾಟಿ ಫ್ಯಾಕ್ಟರಿಲಿ ಸಖತ್ ಒಂದು ಡೈಲಾಗ್ ನ ಕ್ರಿಯೇಟ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ 500,000 ರೂಪಾಯಿ ಬ್ಯಾನ್ ಆದ್ಮೇಲೆ ಅದಕ್ಕೆ ಒಂದು ಡೈಲಾಗ್ ಕ್ರಿಯೇಟ್ ಆಗಿದೆ. ಅದು ಈ ಸೀನ್ ಗೆ ಪಕ್ಕಾ ಮ್ಯಾಚ್ ಅನ್ನೋ ತರ ಹವಾ ಕ್ರಿಯೇಟ್ ಮಾಡಿರುವಂತದ್ದು. ಅದು ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ನೀವು 500 ರೂಪಾಯಿ ನೋಟ್ಗೆ ಚೇಂಜ್ ಕೇಳಕ್ ಬಂದಿದ್ದೀರಾ? ನನ್ನ ಹತ್ರ 500 ರೂಪಾಯಿ ನೋಟ್ ಇಲ್ಲ ರೀ. ನಿಮ್ಮ ಹತ್ರ ಅಲ್ಲ ರೀ, ನನ್ನ ಹತ್ರ 500 ರೂಪಾಯಿ ಇದೆ ಅಂದಿದ್ದು. ಬನ್ನಿ, ಎಟಿಎಂಗೆ ಹೋಗೋಣ. ಈ ತಂಪೊತ್ತಿನಲ್ಲಿ ಎಟಿಎಂ ಬಗ್ಗೆ ಯಾಕ್ರೀ ಮಾತಾಡ್ತೀರಾ? ನೀವು 1,000 ರೂಪಾಯಿ ಇಟ್ಕೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ ಕೈಯಲ್ಲಿ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ಚೇಂಜ್ ಇಸ್ಕೊಳ್ಳಲ್ಲ, ನನಗೆ ನೀವೇ ಚೇಂಜ್ ಕೊಡಬೇಕು ಅಂತ ಗೋಳಾಡ್ಕೊಂಡು ಅಲ್ಲೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ಇನ್ನೂ ಚೇಂಜ್ ಸಿಗಲ್ಲ. ಯಾಕಂದ್ರೆ ಬ್ಯಾಂಕ್ ಮುಂದೆ ಕ್ಯೂ ಖರಾಬ್ ಆಗಿದೆ ರೀ. ಚೇಂಜ್ ಸಿಗದೇ ಇದ್ದಾಗ ಮನುಷ್ಯ ತಲೆ ಕೇರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯಕ್ಕೆ ಸ್ವಿಚ್ ಹಾಕೋಕೆ ಡಾಕ್ಟ್ರು ಕೂಡ ಚೇಂಜ್ ಬೇಕು ಅಂತ ಕೇಳ್ತಾರ್ರಿ. ಅಂಥದ್ರಲ್ಲಿ ನಮ್ಮ ಜನ ಈ ಮನಿ ಮಷಿನ್, ಮನಿ ಪ್ಲಾಂಟ್, ಎಟಿಎಂ ಅಂತಾರಲ್ಲ, ಅದರಲ್ಲಿ ಕಾರ್ಡ್ ಹಾಕಿ ಪರ 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 ಅಂತ ಉಜ್ಜಾಡ್ಬಿಟ್ಟಿದ್ದಾರೆ ಕಣ್ರಿ. ನಾನು ಬರೋಷ್ಟೊತ್ತಿಗೆ ಮಷಿನ್ನೇ ಔಟ್ ಆಫ್ ಸರ್ವಿಸ್ ಆಗೋಯ್ತು. 100 ರೂಪಾಯಿ ಸಿಗ್ಲಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಿನ್ನೆ ನೀವು ನನಗೆ ಕೊಟ್ಟರಲ್ಲ 40 ರೂಪಾಯಿ, ಅಷ್ಟು ಸಾಕು. ಅದರಲ್ಲೇ ಟೀ ಬನ್ನು ಬಾಳೆಹಣ್ಣು ತಿನ್ಕೊಂಡು ತಿನ್ಕೊಂಡು ಹೇಗೋ ಇನ್ನೊಂದೆರಡು ದಿನ ತಳ್ಳಾಕ್ತೀನಿ. ಥ್ಯಾಂಕ್ ಯು ರೀ ನಂದಿನಿ, 10 ರೂಪಾಯಿ ಎಲ್ಲೂ ಹೊಟ್ಟೆ ತುಂಬಿಸ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದ ದೇವತೆ ನೀವು. ಈ 500 ರೂಪಾಯಿ ಮುರಿಸಿ ಚೇಂಜ್ ಆಗೋವರೆಗೂ ನಿಮ್ಮ ಉಪಕಾರ ಮರೆಯಲ್ಲ ರೀ ನಾನು.
ಮೋದಿ ಸಿಸ್ಟರ್ ರೀ ನೀವು, ತುಂಬಾ ನೋವಾಗುತ್ತೀ, ಆದ್ರೂ ಈ ನೋವು ಒಂಥರ ಸ್ವೀಟ್ ಆಗಿದೆ. ನೋ ಫ್ರೆಂಡ್ಸ್ ನೋ ಟ್ರೀಟ್. ಜೊತೆಗೆ 7 ರೂಪಾಯಿ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಕೈಯಲ್ಲಿದ್ರೆ ದೂಸ ಮ್ಯಾಟ್ರೇ ಇಲ್ಲ. ಸ್ವಲ್ಪ ಇದೆ ಶೇರ್ ಕೇಳ್ಬಿಡಿ. ಏ ಲೋಪರ್ ಬಾಯ್ ಮುಚ್ಚೋ, ದೇವದಾಸ್ 5 ರೂಪಾಯಿ ಚೇಂಜ್ ಇದೆಯಾ ಅಂತ ಕೇಳ್ತಿದ್ದೇನೆ. ಎಸ್, ಈ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಸಾಕಷ್ಟು ಹವಾ ಕೂಡ ಕ್ರಿಯೇಟ್ ಮಾಡಿದೆ. ನಾನು ಅವಾಗಲೇ ಹೇಳ್ದಂಗೆ ಅವಾಗಿನ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು, ಯಾರಪ್ಪ ಮಹಾತ್ಮರು ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಅವ್ರ ತಲೆ ಏನಾದ್ರೂ ಹೇಗೆ ವರ್ಕ್ ಆಗಿದೆ ಅಂತ ಸಾಕಷ್ಟು ಪ್ರಶ್ನೆಗಳಿತ್ತು. ಬಟ್ ಅವ್ರು ಯಾರು ಅಲ್ಲ, ನಮ್ಮ ಜೊತೆಗೆ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದಂತಹ ವಿಕಾಸ್ ಹಾಗೇನೆ ವಿನಯ್, ಅವ್ರನ್ನ ವೆಲ್ಕಮ್ ಮಾಡೋಣ. ವಿಕಾಸ್ ಹಾಗೇನೆ ವಿನಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಖತ್ ಹವಾ ಕ್ರಿಯೇಟ್ ಮಾಡ್ಬಿಟ್ಟಿದ್ರ, ಫೇಸ್ಬುಕ್ ಇರಬಹುದು ಹೊರಗಡೆ ಕೂಡ ಇರಬಹುದು, ಹೇಗೆ ವರ್ಕೌಟ್ ಆಗುತ್ತೆ? ಅದಕ್ಕೂ ಮುಂಚೆ ನಂಗೆ ಹೇಳಿ, ನಾಟಿ ಫ್ಯಾಕ್ಟರಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ? ಇದು ನಾಟ್ ನೇಮ್ ಯಾವ್ದು ಇಡಬೇಕು ಅಂತ ಫಸ್ಟ್ ಯೋಚನೆ ಮಾಡಿದಾಗ ಬಹಳಷ್ಟು ನೇಮ್ ಗಳನ್ನ ನಾವು ಲಿಸ್ಟ್ ಡೌನ್ ಮಾಡ್ತಾ ಹೋದ್ವಿ. ಅರೌಂಡ್ 30-40 ನೇಮ್ಸ್ ನ ನಾವು ಫಸ್ಟ್ ಲಿಸ್ಟ್ ಡೌನ್ ಮಾಡಿದ್ದು. ಅದ್ರೊಳಗೆ ನಾವು ಫಿಲ್ಟರ್ ಔಟ್ ಮಾಡ್ತಾ ಬಂದಾಗ ಯಾವ ಹೆಸರು ನಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಹುಡುಕ್ತಾ ಹೋದ್ವಿ. ಆಗ ಬಂದಾಗ ನಮ್ಗೆ ಒಂದು ತುಂಟತನ ಅನ್ನೋದು ನೇಮ್ ಅಲ್ಲಿ ಬೇಕೇ ಬೇಕಾಗಿತ್ತು. ನಮಗೆ ತುಂಟತನ ಬೇಕಿತ್ತು, ಮತ್ತೆ ಕನ್ನಡತನನು ಬೇಕಿತ್ತು. ಸೊ ಈ ನಾಟಿ ಅನ್ನೋ ವರ್ಡ್ ನಮಗೆ ಬಹಳ ಕ್ಲೀನ್ ಆಗಿ ಚೂಸ್ ಆಯ್ತು. ಈಗ ಕನ್ನಡದಲ್ಲಿ ನಾಟಿ ಅಂದಾಗ ಅದೊಂದು ಕನ್ನಡತನ, ನಾಟಿ ಮನೆ, ನಾಟಿ ಔಷಧಿ, ನಮ್ಮತನ ಅನ್ನೋದನ್ನ ಹೇಳುತ್ತೆ. ಇಂಗ್ಲಿಷ್ ಅಲ್ಲಿ ನಾಟಿ ಅಂದಾಗ ಅದು ತುಂಟತನ ಅನ್ನತ್ತೆ. ಸೊ ಈ ನಮ್ಮತನನ ತುಂಟಾಟದಲ್ಲಿ ಹೇಳೋ ಒಂದು ಫ್ಯಾಕ್ಟ್ರಿನೇ ನಾಟಿ ಫ್ಯಾಕ್ಟ್ರಿ ಅಂತ ಮಾಡಿದ್ವಿ. ಸೊ ಈ ಫ್ಯಾಕ್ಟ್ರಿಯಿಂದ ಬರೋ ಎಲ್ಲಾ ವಿಡಿಯೋಸ್ ಒಂದು ತುಂಟತನ ಇರಬೇಕು, ಜೊತೆಗೆ ಕನ್ನಡದ್ದಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾಟಿ ಫ್ಯಾಕ್ಟ್ರಿ ಅಂತ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಯೋಚನೆ ಮಾಡಿ ಒಂದು ಟೈಟಲ್ ನ ಬೇರೆ ಕೊಟ್ಟಿದ್ದೀರಾ. ಸಖತ್ ಫ್ಯಾನ್ಸ್ ಕೂಡ ಇದಾರೆ ನಿಮ್ಗೆ ಫೇಸ್ಬುಕ್ ಅಲ್ಲಿ ಇರಬಹುದು, ಹೊರಗಡೆ ಕೂಡ ಜನ ಕೇಳ್ತಾರೆ ಅಂತ ಹೇಳ್ತಾ ಇದ್ರಿ ಅವಾಗ್ಲೇ ನನಗೆ. ಸೊ ಇನ್ನ ವಿನಯ್, ಹೇಗೆ ನಿಮ್ಗೆ ಐಡಿಯಾಗಳು ಬರುತ್ತೆ ಅಂದ್ರೆ ಇಂತಹ ಡೈಲಾಗ್ ಗಳನ್ನ ಕೇಳಿದಾಗ ಥಟ್ ಅಂತ ಹೇಗೆ ಯೋಚನೆ ಮಾಡ್ತೀರಾ, ಇಂತಹ ಡೈಲಾಗ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನ್ಸೋದೆ ಅವಾಗ ಅಂತ? ಕೆಲವೊಂದ್ಸರಿ ವಿಡಿಯೋ ನೋಡ್ತಾ ಇರುವಾಗ ಏನೋ ಒಂದ್ ಐಡಿಯಾ ಬಂದ್ಬಿಡುತ್ತೆ, ಅಟ್ ಲೀಸ್ಟ್ ನಾನ್ ಸಪರೇಟ್ ನೋಡ್ತಾ ಇದ್ರು ನನಗೇನೋ ಒಂದ್ ಟ್ರಿಗರ್ ಆಗ್ಬಿಡುತ್ತೆ ಐಡಿಯಾ, ಅದನ್ನ ಇವ್ರಿಗೆ ಹೇಳ್ಬಿಡ್ತೀನಿ, ಶೇರ್ ಮಾಡ್ತೀನಿ. ನಾನ್ ಹೇಳಿರೋ ಐಡಿಯಾನ ಇವ್ರಿಗೆ ಇನ್ನೊಂದ್ ಹೊಸ ಐಡಿಯಾ ಕ್ರಿಯೇಟ್ ಆಗುತ್ತೆ. ಸೊ ಇಬ್ರು ಕುತ್ಕೊಂಡು ಒಂದ್ ಅರ್ಧ ಗಂಟೆ ಕುತ್ಕೊಂಡ್ರೆ ಮುಗೀತು, ಒಂದ್ ಯಾವ್ದಾರು ವಿಡಿಯೋ ಮಾಡ್ಬಿಟ್ಟಾಕ್ಬಿಡ್ತೀವಿ. ಫಸ್ಟ್ ಅಂದ್ರೆ ಈ ಐಡಿಯಾಗಳನ್ನ ಈ ರೀತಿ ಮಾಡ್ಬೇಕು, ನಾಟಿ ಫ್ಯಾಕ್ಟರಿ ಅಂತ ಕ್ರಿಯೇಟ್ ಮಾಡ್ಬೇಕು, ಮಿಕ್ಸ್ ಮ್ಯಾಚ್ ಡೈಲಾಗ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಸಿದ್ಯಾ? ಯಾಕೆ ಆ ಐಡಿಯಾ ಯಾವಾಗ ಬಂತು, ಫಸ್ಟ್ ಯಾರಿಗೆ ಬಂತು ಅಂತ? ಫಸ್ಟ್ ಇಬ್ರಿಗೂ ಒಂದೇ ಸರಿ ಮಾತಾಡ್ಕೊಂಡು ಕೂತಿದ್ವಿ. ಅಂದ್ರೆ ಎಸ್ಟಾಬ್ಲಿಶ್ಡ್ ಯೂಟ್ಯೂಬ್ ಚಾನಲ್ಸ್ ಅಂತ ಯಾವ್ದು ಇಲ್ಲ ಕನ್ನಡದಲ್ಲಿ, ಇದ್ರೂ ಸ್ವಲ್ಪ ಕ್ವಾಲಿಟಿ ಆಗಿರೋ ಕಂಟೆಂಟ್ ಯಾವ್ದು ಬರ್ತಾ ಇರ್ಲಿಲ್ಲ. ನಮ್ ಮೇನ್ ಇಂಟೆನ್ಷನ್ ಅದಾಗಿತ್ತು. ಸೊ ಕನ್ನಡದಲ್ಲಿ ಏನಾದ್ರು ಒಂದು ಎಸ್ಟಾಬ್ಲಿಷ್ ಆಗುವಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ಕ್ವಾಲಿಟಿ ಕಂಟೆಂಟ್ ಕೊಟ್ಟು ನಮ್ ಕನ್ನಡ ಆಡಿಯನ್ಸ್ ನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋದ್ರೆ ಕನ್ನಡನು ಬೆಳೆದಂಗಾಗುತ್ತೆ, ಎಲ್ಲ ತರ ಚೈನ್ ರಿಯಾಕ್ಷನ್ ತರ ಆಗ್ತಾ ಹೋಗುತ್ತೆ. ಸೊ ಆತರ ಮೇನ್ ಇಂಟೆನ್ಷನ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಚಾನಲ್. ಅದ್ರಲ್ಲಿ ಒಂದು ಮೆಸೇಜ್ ಕೂಡ ಇರುತ್ತೆ, ಒಂಥರ ಫನ್ ಕೂಡ ಇರುತ್ತೆ ಅನ್ನುವಂಥದ್ದು, ಎರಡು ಕೂಡ ಇದೆ ಅದ್ರಲ್ಲಿ. ಇದ್ರ ಬಗ್ಗೆ ಸಾಕಷ್ಟು ಮಾತನಾಡಬೇಕು. ಇನ್ನ ಮುಂಗಾರು ಮಳೆ ಸೀನ್ ನೋಡಿದ್ವಿ, ಬಟ್ ಇದ್ರ ಜೊತೆಗೆ ಯೂಟರ್ನ್ ಸಿನಿಮಾದ ಸೀನ್ಗೂ ಕೂಡ ಇವರು ಮಿಕ್ಸ್ ಮ್ಯಾಚ್ ಡೈಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ರೆ. ಬಟ್ ಅದಕ್ಕೂ ಮುಂಚೆ ಯೂಟರ್ನ ಒರಿಜಿನಲ್ ಸೀನ್ ಏನಿದೆ, ಅಲ್ಲಿ ಡೈಲಾಗ್ ಏನಿದೆ ನೋಡ್ಕೊಂಡು ಬರೋಣ. ನಾನು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ, ಹಾಗಾಗಿ ಒಂದು ಸ್ಟೋರಿ ರೆಡಿ ಮಾಡ್ತಿದ್ದೆ. ಏನ್ ಸ್ಟೋರಿ? ನಾನು ಡಬಲ್ ರೋಡ್ ಫ್ಲೈಓವರ್ ಮೇಲೆ ಒಂದು ಸ್ಟೋರಿ ರೆಡಿ ಮಾಡ್ತಾ ಇದ್ದೀನಿ. ಆ ಫ್ಲೈಓವರ್ ಮೇಲೆ ಸರ್. ಇನ್ನ ನಾಟಿ ಫ್ಯಾಕ್ಟರಿಲಿ ಇದಕ್ಕೆ ಯಾವ ರೀತಿ ಡೈಲಾಗ್ ಅನ್ನ ಕ್ರಿಯೇಟ್ ಮಾಡಿದರೆ ನೋಡ್ಕೊಂಡು ಬರೋಣ. ಸರ್, ನಂಗೆ ರೀಸೆಂಟ್ ಆಗಿ ಮದ್ವೆ ಫಿಕ್ಸ್ ಆಗಿತ್ತು, ಹಾಗಾಗಿ ಅಡ್ಗೆ ಮಾಡೋದ್ ಕಲಿತಾ ಇದ್ದೆ. ಏನ್ ಅಡ್ಗೆ? ಸರ್, ನಾನು ನಮ್ಮ ಅತ್ತೆನ ಇಂಪ್ರೆಸ್ ಮಾಡೋದಕ್ಕೆ ಮ್ಯಾಗಿ ಮಾಡೋದ್ ಕಲಿತಾ ಇದ್ದೀನಿ. ಆ ಮ್ಯಾಗಿ ಮಾಡುವಾಗ ಸರ್, ನನ್ನ ಮ್ಯಾಗಿಲಿ ಐ ವಾಸ್ ಆಡಿಂಗ್, ಮ್ಯಾಗಿ ಮಾಡೋದಕ್ಕೆ ಸ್ವಲ್ಪ ನೀರ್ ಬೇಕಿತ್ತು. ಅಂಡರ್ ದ ಕಿಚನ್ ರೂಲ್ಸ್ ಯು ಆರ್ ನಾಟ್ ಎ ಕುಕ್. ನೀವು ಮ್ಯಾಗಿನ ತುಂಬಾ ಬೇಯಿಸ್ತಾ ಇದ್ದೀರಾ. ಸರ್, ನೀವ್ ನನ್ ಮ್ಯಾಗಿ ತಿಂತೀರಲ್ವಾ? ಒಂದು ಫುಲ್ ಫ್ಯಾಮಿಲಿ ಪ್ಯಾಕ್, 3 ದಿನ ಅದನ್ನೇ ಮಾಡ್ತಾ ಇತ್ತು. ಮೊದಲನೇ ದಿನ ಚೆನ್ನಾಗೇ ಇತ್ತು. ಕೆಲವೊಮ್ಮೆ ಅಡಿಗೆ ಮನೆ ಕಡೆ ಹೋಗ್ಲೇಬಾರ್ದು, ಆಗ ಅಡಿಗೆ ಮಾಡಕ್ ಬರಲ್ಲ ಅನ್ನೋ ಗಿಲ್ಟೇ ಇರಲ್ಲ.
ಏನಾದರೂ ಅಡುಗೆ ಮಾಡೋದಿದ್ರೆ ಸ್ವಲ್ಪ ತಿನ್ನುವಂಥದ್ದು ಮಾಡ್ರಿ. ವಿನಯ್, ಅಷ್ಟೊಂದು ಸೀರಿಯಸ್ ಆಗಿರುವಂತಹ ಮ್ಯಾಟರ್ ಅದು, ಪಾಪ ಅಷ್ಟೊಂದು ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಅದಕ್ಕೆ ಇಷ್ಟು ದಿಢೀರ್ ಅಂತ ಇಷ್ಟೊಂದು ಫನ್ನಿ ಡೈಲಾಗ್ ನ ಕೊಟ್ಟಿರೋದು ಯಾಕೆ, ಹೇಗೆ ಅನ್ಕೊಂಡ್ರಿ ಅದನ್ನೇ ಮ್ಯಾಚ್ ಮಾಡ್ಬೇಕು ಅಂತ? ಒಂದು ವಿಡಿಯೋಸ್ ಬಿಡ್ತಾ ಹೋಗುವಾಗ ನಮ್ದು ಆಲ್ಮೋಸ್ಟ್ ಎಲ್ಲ ಜೆಂಟ್ಸ್ ವಾಯ್ಸ್ ಅಲ್ಲೇ ಬರ್ತಾ ಇತ್ತು. ಸೊ ನಾವು ಒಂದು ಲೇಡಿದ ಏನಾದ್ರು ಕಾನ್ಸೆಪ್ಟ್ ಟ್ರೈ ಮಾಡಬೇಕು ಅಂತ ಅಂದಾಗ ಯೂ ಟರ್ನ್ ವಾಸ್ ಎ ಪರ್ಫೆಕ್ಟ್ ಟ್ರೈಲರ್ ಫಾರ್ ಅಸ್. ಸೊ ನಮ್ಗೆ ಮೇಘನ ಅಂತ ನಮ್ಮ ಟೀಮ್ ಮೇಟ್, ಸೊ ಇದು ಆಕ್ಚುಲಿ ಅವ್ರದೇ ಸ್ಟೋರಿ ಅನ್ಕೋಬಹುದು, ಅವ್ರಿಗೆ ಮ್ಯಾಗಿ ಮಾಡೋದ್ ಬಿಟ್ಟು ಬೇರೆ ಇನ್ನೇನು ಬರೋದಿಲ್ಲ. ಸೊ ಅವ್ರದ್ದನ್ನೇ ಕಾಮಿಡಿಯಾಗಿ ಹೇಳ್ತಾ ಹೋದ್ರೆ ಹೆಂಗಿರುತ್ತೆ, ನಿನಗೆ ಸೂಟ್ ಆಗುತ್ತೆ, ನೀನೇ ವಾಯ್ಸ್ ಕೊಟ್ಬಿಡು ಇದು ಅಂತ ಹೇಳ್ಬಿಟ್ಟು ನಾವು ಸೇಮ್ ಯೂ ಟರ್ನ್ ಮ್ಯಾಗಿ ಟರ್ನ್ ಅಂತ ಮಾಡ್ಬಿಟ್ಟು ಅವಳದೇ ಸ್ಟೋರಿನ ಕಾಮಿಡಿಯಲ್ಲಿ ಹೇಳ್ತಾ ಹೋಗಿದ್ದೀವಿ ಅಷ್ಟೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಮ್ಯಾಗಿ ಮಾಡೋದು ಅಂದ್ರೆ ಲಿಪ್ಸಿಂಗ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಅದು ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕಾಗತ್ತೆ ನಾವು ಏನ್ ಮ್ಯಾಚ್ ಆಗಬಹುದು ಇದಕ್ಕೆ ಅಂತ. ಬಟ್ ಥಟ್ ಅಂತ ನಿಮ್ಗೆ ನೆನಪಾಗುತ್ತಲ್ಲ, ಅದು ಗ್ರೇಟ್ ಅಂತ ಅನ್ಸುತ್ತೆ ನಮಗೆ. ಈ ಮ್ಯಾಗಿ ಬಗ್ಗೆ ಅಂದ್ರೆ ಯಾವ ರೀತಿ ಇತ್ತು ನಿಮ್ಗೆ ಲೈಕ್ಸ್, ಯಾವ ರೀತಿ ರೆಸ್ಪಾನ್ಸ್ ಬಂತು ಅಂತ? ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು. ಸದಸ್ಯನಾಥ್ ಅನ್ಸುತ್ತೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಬರೀ ಮ್ಯಾಗಿ ಮಾಡೋದೇ ಗೊತ್ತಿರುತ್ತೆ, ಅವ್ರಿಗೆ ತುಂಬಾ ಮ್ಯಾಚ್ ಆಗುತ್ತಿದ್ದು ಅಂತ. ಫಿಲಂ ಅಲ್ಲಿ ಆಕ್ಟ್ ಮಾಡಿರೋ ಶ್ರದ್ಧಾ ಶ್ರೀನಾಥ್ ಅವರು ಮತ್ತೆ ಡೈರೆಕ್ಟರ್ ಪವನ್ ಸರ್ ಆಗಿರ್ಬೋದು, ಎಲ್ಲರೂ ಶೇರ್ ಮಾಡಿದ್ರು ವಿಡಿಯೋನ. ವಿಡಿಯೋ ಬಿಟ್ಟ ತಕ್ಷಣ ಅವರನ್ನೇ ಪರ್ಸನಲ್ ಆಗಿ ಟೆಕ್ಸ್ಟ್ ಹಾಕಿ ತುಂಬಾ ಚೆನ್ನಾಗಿದೆ, ಸಖದಾಗಿದೆ ಅಂತ ಎಲ್ಲ ಕಡೆ ಶೇರ್ ಮಾಡಿದ್ರು. ಖುಷಿ ಆಯ್ತು. ಆ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋ ಆಕ್ಟರ್ಸ್ ಡೈರೆಕ್ಟರ್ಸ್ ನಮ್ ಕಂಟೆಂಟ್ ನ ಶೇರ್ ಮಾಡಿ ಚೆನ್ನಾಗಿದೆ, ದಿಸ್ ಇಸ್ ಹಿಲೇರಿಯಸ್ ಅಂತ ಹೇಳಿದಾಗ ವಿ ವಿಲ್ ಫೀಲ್ ಹ್ಯಾಪಿ. ಇದ್ರ ಜೊತೆಗೆ ನನಗನ್ಸುತ್ತೆ ಈ ಫೇಸ್ಬುಕ್ ಅಲ್ಲಿ ಏನಾದ್ರೂ ನಾವು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ತಾ ಹೋದ್ರೆ ಅದಕ್ಕೊಂದಷ್ಟು ಫ್ಯಾನ್ಸ್ ಕ್ರಿಯೇಟ್ ಆಗಿದಾರೆ ಅಲ್ವಾ, ಈಗ ಅವ್ರು ಒಂದಷ್ಟು ಕಮೆಂಟ್ಸ್ ಕೂಡ ಹಾಕ್ತಾರೆ ನೆಕ್ಸ್ಟ್ ಮಾಡುವಾಗ ಈ ಡೈಲಾಗ್ ಗೆ ಈ ರೀತಿ ಮಾಡಿ, ಆತರ ಏನಾದ್ರೂ ಬಂದಿದೆಯಾ ರೆಸ್ಪಾನ್ಸ್ ಅಂತ? ತುಂಬಾ ರೆಸ್ಪಾನ್ಸಸ್ ಬಂದಿದೆ. ಈಗ ನಾವ್ ಯೂಶಲಿ ನಾವು ಈಗ ಒಂದು ಏನೋ ಒಂದು ಕಂಟೆಂಟ್ ಮಾಡಿಬಿಟ್ಟಾಗ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಮೆಸೇಜ್ ಬಾಕ್ಸ್ ಅಲ್ಲಿ ಅವರೇ ನೆಕ್ಸ್ಟ್ ಯಾವ ಫಿಲಮ್ ಗೆ ಮಾಡಿ ಅಂತ ಹೇಳ್ತಾ ಹೋಗ್ತಿರ್ತಾರೆ. ನೆಕ್ಸ್ಟ್ ನಾವ್ ಯಾವ್ದೋ ಒಂದು ಇಂಜಿನಿಯರಿಂಗ್ ಕೆಟಗರಿ ಮಾಡಿದ್ರೆ ಅವರೇ ಬೇರೆ ಎಂ ಸಿ ಎ ಸ್ಟೂಡೆಂಟ್ಸ್ ಕಾಮರ್ಸ್ ಸ್ಟೂಡೆಂಟ್ಸ್ ನಮಗೂ ಮಾಡಿ ನಮ್ ಬೇರೆ ಬ್ರಾಂಚ್ ಬಗ್ಗೆನೂ ಹೇಳ್ತಾ ಹೋಗಿ ಅಂತಾರೆ. ಜೊತೆಗೆ ಕೆಲವೊಂದು ಆರ್ಟಿಸ್ಟ್ ಗಳು ಮತ್ತೆ ಡೈಲಾಗ್ ರೈಟರ್ಸ್ ಅವ್ರದ್ದು ರೈಟಿಂಗ್ಸ್ ನ ಕಳಿಸ್ತಾ ಹೋಗ್ತಿದ್ದಾರೆ ನಮಗೆ, ನೋಡಿ ಈ ತರ ರೈಟಿಂಗ್ ಮಾಡ್ತೀನಿ, ಇದನ್ನು ಮಾಡಿ ಇದನ್ ಮಾಡಿ, ಅಥವಾ ಈ ಟ್ರೇಲರ್ ಮಜ ಹೋಗಿದೆ ಇದಕ್ಕೇನಾದ್ರೂ ಒಂದು ಇದ್ ಮಾಡಿ ಅಂತ ಸಜೆಷನ್ಸ್ ತುಂಬಾನೇ ಬರ್ತಾ ಹೋಗುತ್ತೆ. ಅಲ್ಲ ಈಗ ಸ್ವಲ್ಪ ಜನ ಇದ್ದೀರಾ, ನಾಳೆ ದೊಡ್ಡ ಟೀಮ್ ರೆಡಿ ಆದ್ರೂ ಆಗ್ಬಹುದು ನಿಮ್ ಹಿಂದೆ, ಎಲ್ಲಾ ಫ್ಯಾನ್ಸ್ ಕೂಡ ಕ್ರಿಯೇಟ್ ಆಗಿದ್ದಾರೆ. ಸೊ ನೋಡ್ತಾ ಇದೀರಲ್ಲ ವೀಕ್ಷಕರೇ, ಇದಷ್ಟೇ ಅಲ್ಲ ಸಾಕಷ್ಟು ವಿಡಿಯೋಸ್ ಕೂಡ ಇದೆ ನಾಟಿ ಫ್ಯಾಕ್ಟ್ರಿಲಿ, ಸಾಕಷ್ಟು ಇಂತ ಡೈಲಾಗ್ ಗಳನ್ನ ಕ್ರಿಯೇಟ್ ಮಾಡಿ ಯಾವ್ಯಾವ ಫಿಲ್ಮ್ ಗೆ ಇದನ್ನ ಮ್ಯಾಚ್ ಮಾಡಿದರೆ ನೋಡ್ಬೇಕು ಅಲ್ಲ. ಬಟ್ ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ಇಲ್ಲೇ ಬರ್ತಡೇ ಟ್ರೀಟ್ ಕೊಡಿಸ್ಬೇಕು ನನಗೆ, ಇಲ್ಲೇ ಈಗಲೇ 500 ರೂಪಾಯಿ ಕಾಸ್ ಬೇಕು. ನಾನು ಹತ್ರ 500 ರೂಪಾಯಿ ನೋಟಿಲ್ಲ. ಸರಿ ಬಿಡು, ಇನ್ನು ಒಂದೇ ಒಂದು ಮಾತು ನನ್ನ ಫ್ರೆಂಡ್ಸ್ ಚಡ್ಡಿ ದೋಸ್ಗಳ ಬಗ್ಗೆ ಮಾತಾಡಿದ್ರು. ಏನ್ ನಿಮ್ ಪ್ರಾಬ್ಲಮ್? ನನಗೆ ಮ್ಯಾಗಿ ಮಾಡಕ್ ಬರ್ತಿಲ್ಲ. ಹೊಡಿರಿ ಚಪ್ಪಾಳೆ. ಇದನ್ನೆಲ್ಲ ಮಾಡ್ತಾ ಇರೋದು ನಾಟಿ ಫ್ಯಾಕ್ಟ್ರಿ ಅವರಂತೆ. ಏನ್ ಮಾಡೋಣ?